ನನಗೆ ಯಾಕೋ ನಮಸ್ಕಾರ ಮಾಡ್ತೀವಿ ಸುಬ್ಬು? ಮನೆಗೆ ಹಿರಿ ಮಗ, ತಂದೆ ಇದ್ದಾಗಣ, ನಂಗೆ ನಿನ್ನ ಆಶೀರ್ವಾದನೂ ಬೇಕು. ನನ್ನ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ಸುಬ್ಬು. ಗ್ರಾಜ್ಯುಯೇಟ್ ಆದ್ರೂ ಯಾವ ಕೆಲಸಕ್ಕೂ ಅಪ್ಲಿಕೇಶನ್ ಹಾಕದೆ ಚಿತ್ರಕಲೆಯಲ್ಲಿ ಏನಾದ್ರೂ ಸಿದ್ಧಿ ಪಡಿಬೇಕಂತಿರೋ ನಿನ್ನ ಆಸೆ ಈಡೇರೇ ಈಡೇರುತ್ತೆ. ಬರೀ ನನ್ನ ಆಸೆ ಈಡೇರಿದ್ರೆ ನನಗೆ ತೃಪ್ತಿ ಸಿಗಲ್ಲಣ್ಣ. ಆರ್ಕಿಟೆಕ್ಟ್ ಆಗಿ ನಿನ್ನ ಹೆಸರನ್ನ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡ್ಬೇಕು ಅಂತಿರೋ ನಿನ್ನ ಆಸೆ ಈಡೇರ್ಬೇಕಣ್ಣ, ಆಗ್ಲೇ ನಂಗ್ ತೃಪ್ತಿ. ಖಂಡಿತ ನಮ್ಮಿಬ್ಬರ ಆಸೆನೂ ಈಡೇರುತ್ತೆ ಸುಬ್ಬು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿ ಷಡ್ವರ್ಗಗಳನ್ನು ತ್ಯಜಿಸಿ ಒಂದೇ ಗುರಿಯತ್ತ ಸಾಗಿರೋ ನಾವು ಅದನ್ನು ಮುಟ್ಟೇ ಮುಟ್ಟಿವಿ. ಆದ್ರೆ ಅದಕ್ಕೆ ಬರೋ ಪರೀಕ್ಷೆಗಳಲ್ಲಿ ನಾವು ಸೋಲಬಾರದು. ಸೋಲು ಮನೋ ನಿಗ್ರಹದಲ್ಲಿ ಭೀಷ್ಮನಿಗಿಂತ ಒಂದ್ ಹೆಜ್ಜೆ ಮುಂದಿರೋ ನಮಗೆಲ್ಲ ಬಂತಣ್ಣ ಸೋಲು, ಖಂಡಿತ ಗೆಲುವೆ. ಅಣ್ಣ ನಾನು ಇನ್ ಬರ್ತೀನಿ, ಇವತ್ತು ಚಿತ್ರಕಲಾ ಶಾಲೆಯಲ್ಲಿ ಹೊಸ ರೀತಿಯ ಪೇಂಟಿಂಗ್ ಕ್ಲಾಸ್ ಇದೆ ಅಣ್ಣ. ಗುಡ್, ನಾ ಹೋಗಿ ಬರ್ತೀನಿ. ಹೋಗ್ಬಿಡ್ ಬಾ. ಇದರ ಮೇಲೆ ಹೆಜ್ಜೆ ಇಟ್ಟರೆ ನನ್ನ ಹೃದಯದಲ್ಲಿ ಹೆಜ್ಜೆ ಇಟ್ಟ ಹಾಗೆ. ಗಣೇಶ, ಸುಬ್ರಹ್ಮಣ್ಯ, ಶ್ರೀದೇವಿ, 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 ಗಣೇಶ, ಶ್ರೀದೇವಿ, ಸುಬ್ರಹ್ಮಣ್ಯ, ಶ್ರೀದೇವಿ, ನೀವಿಬ್ಬರು, ನಿಮಗೊಬ್ಬಳೆ. ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ. ಏನ್ ಹೇಳಣ್ಣ, ನಮ್ ಮನೆ ಮುಂದಿರೋ ಅಸಹ್ಯನ ನೀನೇ ನೋಡು ಬಾ ಅಣ್ಣ, ನೋಡಣ್ಣ. ನೋಡ್ದ್ಯಾ ಅಣ್ಣ ಏನ್ ಬರ್ದಿದ್ದಾಳೆ? ಇದ್ರ ಮೇಲೆ ಹೆಜ್ಜೆ ಇಟ್ರೆ ಅವಳು ಹೃದಯದಲ್ಲೇ ಹೆಜ್ಜೆ ಇಟ್ಟಾಗಂತೆ. ಪಕ್ಕದಲ್ಲಿ ಎಲ್ಲೂ ಕಾಲೇ ಇಡಕ್ ಆಗದೆ ಇರುವಾಗ ಬರ್ದು ನಾವೇನ್ ಮಾಡ್ತೀವೋ ಅಂತ ನೋಡ್ಬೇರೆ ನೋಡ್ತಾ ಇದ್ದಾಳೆ ಅಲ್ಲಿ ಕೂತ್ಕೊಂಡು. ಈಗೆಲ್ಲ ಹುಡುಗರಿಗೆ ತೊಂದರೆ ಕೊಡೋದ್ರಿಂದ ಈ ಹಾಳು ಹುಡುಗಿಯರಿಗೆ ಏನು ಸುಖ ಸಿಗುತ್ತೋ ಕಾಣೆ. ಈಗೇನಣ್ಣ ಮಾಡೋದು, ಇದ್ರ ಮೇಲೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಜಂಪು ಮಾಡೋಕ್ಕಾಗಲ್ಲ, ನಾನು ಹೇಗಣ್ಣ ಹೋಗೋದು? ಎಂಥ ಪರೀಕ್ಷೆ ತಂದಿಟ್ಬಿಟ್ಲು. ನಾವು ಸೋಲ್ಬಾರ್ದು ಸುಬ್ಬು, ಸೋಲ್ಬಾರ್ದು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಐಡಿಯಾ ಸಿಕ್ತು. ಏನಣ್ಣ ಅದು? ನೋಡ್ತಾ ಇರು. ಸುಬ್ಬು, ಈಗ ನೀನು ರಾಜಾರೋಷವಾಗಿ ಕಾಲಿಟ್ಕೊಂಡು ಹೋಗು. ನಮ್ಮ ತಂಟೆಗೆ ಬಂದ ಯಾವುದೇ ಹೃದಯಗಳು ಹೇಗೆ ಕೊಚ್ಕೊಂಡು ಹೋಗೋ ಹಾಗೆ ಮಾಡಬೇಕು ಅಂತ ನಮಗೆ ಗೊತ್ತು. ಅಣ್ಣ, ಸಮಸ್ಯೆನ ಎಷ್ಟು ಸುಲಭವಾಗಿ ಬಗೆಹರಿಸ್ಬಿಟ್ಟೆ. ನಿನ್ನಂತ ಅಣ್ಣನ ಪಡೆಯೋಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಅಣ್ಣ. ಸುಬ್ಬು, ಹೋಗ್ಬಿಟ್ಪ ಅಣ್ಣ. ನನ್ ತಮ್ಮ ಇವನು. ಮೈ ಕೈ ತಗಲ್ಸ್ತೆ, ದೂರ ನಿಂತ್ಕೊಳ್ಳಕ್ ಆಗಲ್ವಾ? ಇಷ್ಟೊಂದ್ ರಶ್ ಅಲ್ಲಿ ಹೇಗ್ರಿ ದೂರ ನಿಂತ್ಕೊಳ್ಳೋದು? ದೂರ ಹೋಗ್ರಿ. ನನ್ ಮೇಲೆ ಯಾಕ್ರೆ ಎಗರಾಡ್ತೀರಾ? ಇದು ಬಸ್ ಸ್ಟಾಪ್, ಇಲ್ಲಿ ಇದೆಲ್ಲ ಮಾಮೂಲು. ನಿಮ್ಗೆ ಅಷ್ಟೊಂದ್ ಮೈ ಕೈ ಟಚ್ ಆಗ್ಬಾರ್ದು ಅಂತಿದ್ರೆ ಆಟೋದಲ್ಲಿ ಹೋಗಿ. ಜಾಗ ಖಾಲಿ ಇತ್ತು ಅದಕ್ಕೆ. ಇದು ಗಂಡಸರ ಸೀಟು. ಮತ್ತೆ ನೀವು ಕೂತಿದ್ದೀರಾ? ನಾನು ಗಂಡಸು ರೀ. ಓ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ದೂರ ಕೂತ್ಕೊಳ್ರಿ. ಹ್ಮ್.
ಆನೆ ಆನೆ ಬಂತುಂದಾನೆ 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 ಸುಬ್ಬು ಅಣ್ಣ ಯಾಕೆ ಹೊರತಿದ್ಯಾ ಏನಾಯ್ತು ಅಣ್ಣ ವಯಸ್ಸಿಗೆ ಬಂದ್ಮೇಲೆ ಗಂಡು ಮಕ್ಕಳು ಈ ಪ್ರಪಂಚದಲ್ಲಿ ಬದುಕಿರ್ಬಾರ್ದಣ್ಣ ಯಾಕೆ ಯಾರು ಏನ್ ಮಾಡಿದ್ರು ನಿನ್ನ ಎದುರುಗಡೆ ಮನೆ ಹುಡುಗಿ ಹುಡುಗಿ ಅವಳು ಇಲ್ಲಿ ಮಾತ್ರ ತೊಂದ್ರೆ ಕೊಡಲ್ಲಣ್ಣ ಹೊರಗಡೆ ಹೋದ್ಮೇಲೂ ಗೋಳೈಕೋತಾರಣ್ಣ ನೀನ್ ಹೇಳ್ದಾಗೆ ತಲೆ ತಗ್ಗಿಸ್ಕೊಂಡು ಹೊರಗಡೆ ಹೋದ್ರೆ ಮತ್ತೆ ಮನೆ ಒಳಗೆ ಬಂದ ಮೇಲೆ ನನ್ ತಲೆ ಎತ್ತೋದು ಅಂತದ್ರಲ್ಲೂ ಆಂಜನೇಯ ನಿನ್ನ ಭಕ್ತರನ್ನ ಎಂಥ ಸಂಕಷ್ಟದಲ್ಲಿ ಸಿಕ್ಕಿಸ್ತೀಯಪ್ಪ ನೀನು ಹೆದರ್ಕೋಬೇಡ ಸುಬ್ಬು ನಿನ್ನ ಶೀಲ ಹಾಳಾಗೋದಕ್ಕೆ ನಾನ್ ಬಿಡೋನಲ್ಲ ಈಗಲೇ ಅವ್ರ ಮನೆಯವ್ರಿಗೆ ಹೇಳಿ ಅವಳಿಗೆ ಬುದ್ಧಿ ಕಲ್ಸೋಣ ಬಾ ರೀ ರೀ ಯಾರು ಇದ್ದಾಗಿಲ್ಲ ಹಲೋ ಮೈ ಡಿಯರಿಂಗ್ ಬಾಯ್ ಸುಬ್ಬು ಓಡು ಅದಕ್ಕೆ ಕಣೋ ಸುಬ್ಬು ಹೇಳೋದು ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಇನ್ನಿಲ್ಲಿರೋದೇ ಡೇಂಜರ್ ಇಷ್ಟು ದಿವಸ ಮಗಳ ಕಾಟ ತೊಡೆಯೋಕೆ ಆಗ್ತಿಲ್ಲ ಅಂತಿದ್ವಿ ನಾಳೆಯಿಂದ ಅವ್ರ ಅಮ್ಮ ಶುರು ಮಾಡಿದ್ರು ಮಾಡ್ಬೋದು ಕರೆಕ್ಟ್ ಅಣ್ಣ ನಮ್ ಶೀಲಾ ಕಾಪಾಡ್ಕೊಳ್ಬೇಕಾದ್ರೆ ಈ ಮನೆ ಖಾಲಿ ಮಾಡೋದು ಒಳ್ಳೇದು ಎಸ್ ಏನಿದು ಹುಚ್ಚು ಸ್ವಂತ ಮನೆ ಖಾಲಿ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ ಇನ್ನೇನ್ ಮಾಡೋದು ಸ್ವಾಮಿ ಮರ್ಯಾದೆಯಾಗಿ ಬದುಕೋಣ ಅಂದ್ರೆ ಅಕ್ಕಪಕ್ಕದ ಹೆಣ್ಮಕ್ಳೆಲ್ಲ ಬಹಳ ತೊಂದರೆ ಕೊಡ್ತಿದ್ದಾರೆ ಇಲ್ಲಿ ನಮ್ ಶೀಲಾ ಕಾಪಾಡ್ಕೊಂಡು ಹೋಗೋದೇ ಕಷ್ಟವಾಗ್ಬಿಟ್ಟಿದೆ ಓಹೋ ನಿಮ್ ಈ ಕೇಸ ಅದಕ್ಕೆ ಮನೆ ಹೇಗಿದ್ರು ಪರವಾಗಿಲ್ಲ ಅಕ್ಕ ಪಕ್ಕ ನಮ್ಮೇಲ್ ಕಣ್ಣಾಕೋ ಹೆಣ್ಮಕ್ಳು ಇಲ್ದೆ ಇರುವಂತ ಮನೆ ತೋರಿಸಿ ಹಾಗೆ ಈ ಮನೆಗೂ ಒಬ್ಬ ಬಾಡಿಗೆದಾರರನ್ನ ನೋಡಿ ಅವ್ರಿಗೂ ಹೆಣ್ಮಕ್ಳು ಇರಬಾರ್ದು ಆಯ್ತು ನೀವ್ ಯಾವತ್ ಮನೆ ಖಾಲಿ ಮಾಡ್ತೀರಾ ನೀವು ಮನೆ ತೋರಿಸಿ ಎಲ್ಲ ಒಪ್ಪಿಗೆ ಆದ ದಿವಸನೇ ಅದೇನೋ ಸರಿ 20ನೇ ತಾರೀಕು ಮನೆ ಖಾಲಿ ಮಾಡಕ್ ರೆಡಿಯಾಗಿ ಅಷ್ಟರೊಳಗೆ ನೀವು ಒಪ್ಪಂತ ಮನೆ ನಾನ್ ತೋರಿಸ್ತೀನಿ ಓಕೆ ತಾನೇ